ಮಾತಿತ್ತರು ಏಕವಚನ ಮಾತಿತ್ತರು ಏಕವಚನ ನಮ್ಮ ತಾಲೂಕಿನಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ನಮ್ಮ ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಕಾದ್ ನೋಡಿ ಸುರೇಶ್ ಗೌಡ್ರು 3000 ಜನ ಸೇರಿದ್ರು ಅಟ್ಟರ್ ಫೇಲ್ಯೂರ್ ಆಗಿದೆ ಪಂಚರತ್ನ ಯಾತ್ರೆ ಅಂತ 3000 ಜನ ನಮ್ಮ ಬಿಜೆಪಿ ಕಾರ್ಯಕರ್ತರು ಆ ಕಾರ್ಯಕ್ರಮ ನೋಡಕ್ಕೆ ಹೋಗವರೇ ಕಡೆ ಕೊಲೆ ಸಫಾರಿ ಕೊಡಿಸ್ತಾರೆ ಮತ್ತೊಂದ ಕಡೆ ನೆಲಮಂಗಲ ರೌಡಿಗಳನ್ನ ಗ್ರಾಮಾಂತರಕ್ಕೆ ತಂದಿದ್ದಾರೆ ಗೌರಿಶಂಕರ್ ಅವರು ಈ ರೀತಿಯಾಗಿ ನಮ್ಮಲ್ಲಿ ರೌಡಿಸಂ ಮಾಡ್ತಿದ್ದಾರೆ ಅಂತ ಅರ್ಥ ನನಗೆಲ್ಲಕ್ಕ ಅವರು ನಾಲ್ಕನೇ ಕಾರಣ ತುಮಕೂರು ನಗರದಲ್ಲಿ ಗೋವಿಂದ ರಾಜವನ್ನ ಪ್ರಾಮಾಣಿಕವಾಗಿ ಗೆಲ್ಲಿಸೋ ಪ್ರಯತ್ನ ಆಗುತ್ತೆ ಎಸ್ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ರಣರಂಗ ಆಗ್ತಾ ಇದೆ ಎಲ್ಲ ಒಂದ ಕಡೆ ಪಂಚರತ್ನ ಯಾತ್ರೆ ಬಳಿಕ ಗೌರಿಶಂಕರ್ ಅವರು ಒಂದು ಅಲೆ ಸಾಕಷ್ಟು ಎದ್ದಿದೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಗೌರಿಶಂಕರ್ ಅವರನ್ನ ಮಂತ್ರಿ ಮಾಡ್ತೀವಿ ಮುಂದಿನ ಸರ್ಕಾರ ಬಂದ್ರೆ ಅನ್ನುವಂತ ಒಂದು ಘೋಷಣೆ ಇತ್ತಲ್ಲ ನಿಜಕ್ಕೂ ಕೂಡ ಎಲ್ಲ ಒಂದ ಕಡೆ ಅದು ಗ್ರಾಮಾಂತರದಲ್ಲಿ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡಿದೆ ಎಸ್ ಸ್ವತಃ ಗೌರಿಶಂಕರ್ ಸರ್ ನಮ್ಮ ಜೊತೆ ಮಾತನಾಡಕ್ಕೆ ರೆಡಿ ಇದ್ದಾರೆ ಸರ್ ಪಂಚರತ್ನ ಯಾತ್ರೆ ಬಳಿಕ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಲೆ ಇದೆ ಮಂತ್ರಿನೂ ಕೂಡ ಮಂತ್ರಿ ಭಾಗ್ಯವೂ ಕೂಡ ನಿಮಗೆ ಸಿಗುತ್ತೆ ಅನ್ನುವಂತದಿದೆ ಹೇಗಿದೆ ಸರ್ ಇವತ್ತು ಇಲ್ಲ ಈಗ ಮೊದಲಿಂದ ಕೂಡ ಈ ಪಕ್ಷ ಸಂಘಟನೆ ಮಾಡುವಂತ ವಿಚಾರ ಆಗಬಹುದು ಮತ್ತೆ ನಾನು ಎಂಎಲ್ಎ ಆಗಿ ಆಯ್ಕೆ ಆದಾಗಿಂದ ಕೂಡ ಈ ಕಾನ್ಸೆನ್ಸ್ ಅಲ್ಲಿ ಸಂಪರ್ಕ ಇಟ್ಟಿದ್ದೀನಿ ಜನಗಳ ಜೊತೆ ಯಾಕಂದ್ರೆ ಮನೆ ಕೂಡ ಇಲ್ಲ ನಾನು ಮಾಡಿರೋದ್ರಿಂದ ಇಬ್ಬರಲ್ಲಿ ಸತತ 24x7 ಸಿಗ್ತಾ ಇರ್ತೀನಿ ಸೊ ಹಾಗಾಗಿ ನಮಗೇನು ವಸ್ತು ಅನ್ಸಲ್ಲ ಬಟ್ ಆದರೆ ಪಂಚರತ್ನ ಅನ್ನುವಂಥದ್ದು ಕೇವಲ ನನ್ನ ಒಂದೇ ವಿಧಾನಸಭಾ ಕ್ಷೇತ್ರ ಅಲ್ಲ ಏನಿವತ್ತು ಸುಮಾರು 35-36 ವಿಧಾನಸಭಾ ಕ್ಷೇತ್ರದಲ್ಲಿ ರಥಯಾತ್ರೆ ಹೋಗಿರೋಂಥ ತಾಲೂಕುಗಳು ಎಲ್ಲ ಕಡೆಯೂ ಅದೇ ಥರ ಆಗಿರುತ್ತದ್ದು ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೊ ಒಂದಷ್ಟು ವಿಶೇಷ ಮೆರಗನ್ನು ಕೊಟ್ಬಿಟ್ಟು ಸುಮಾರು ಇವತ್ತು ನನಗೆ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ 85,000 ಜನ ಪಾಲ್ಗೊಂಡಿದ್ದರು ನಮ್ಮ ರಥೆಯಲ್ಲಿ ಏನಂತ ಮಾಹಿತಿ ನನಗೆ ಎಲ್ಲ ಪ್ರತಿಯೊಂದು ಕಡೆ ಕೂಡ ಸೇರಿಸಿ ಆ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಾನು ವಿಶೇಷವಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಪ್ರಮುಖವಾಗಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಕಾರಣ ಆಮೇಲೆ ಕುಮಾರನ ಅಭಿಮಾನಿಗಳು ಜೆಡಿಎಸ್ ಪಕ್ಷದ ನಿಷ್ಠಾವಂತರು ಏನಿದ್ದಾರೆ ನಮ್ಮ ತಾಲೂಕಲ್ಲಿ ಅವ್ರ ಶ್ರಮ ಇದೆಯಲ್ಲ 15 ದಿವಸ ಶ್ರಮ ಇವತ್ತು ದೊಡ್ಡ ಮಟ್ಟಕ್ಕೆ ಕರ್ನಾಟಕದಲ್ಲೇ ದೊಡ್ಡ ಯಶಸ್ಸು ಕಾಣಲಿಕ್ಕೆ ಅವರ ಸಹಕಾರ ತುಂಬ ಸುರೇಶ್ ಗೌಡ್ರು 3000 ಜನ ಸೇರಿದ್ರು ಅಟ್ಟರ್ ಫೇಲ್ಯೂರ್ ಆಗಿದೆ ಪಂಚರತ್ನ ಯಾತ್ರೆ ಅಂತ ಹೇಳಿ ಜೋಕ್ ಆಫ್ ದಿ ಇಯರ್ ಪ್ರಮುಖವಾದಂಥ 2020ರ ಪ್ರಮುಖವಾದ ಜೋಕ್ ಅದು ಇಲ್ಲ ಹೇಳಿದ 22 ಹೇಳಿದ್ದು 22 ಕೊನೆ ಎಂಡ್ಗೆ ಬಂದಾಗ ಪಾಪ ಕೊನೆ ಜೋಕ್ ಹೇಳಿಬಿಟ್ಟು ಒಂದಷ್ಟು ಹತಾಶೆ ಮನೋಭಾವ ಅವರಿಗೆ ಅವ್ರು ಹೇಳೋ ಸ್ಟೈಲ್ ಇದೆಯಲ್ಲ ಅಲ್ಲೇ ನೋಡಿ ಅವ್ರ ಮಖದ ಚಾರ ಇದೆಯಲ್ಲ ನೋಡೋಕೆ ಗೊತ್ತಾಗತ್ತೆ ಅವ್ರು ಹೇಳೋಕೆ ಕೊಟ್ಟಿದ್ದೇನೋ 3000 ಜನ ನಮ್ಮ ಬಿಜೆಪಿ ಕಾರ್ಯಕರ್ತರು ಆ ಕಾರ್ಯಕ್ರಮ ನೋಡೋಕೆ ಹೋಗೋರೇ ಅನ್ನೋದನ್ನ 3000 ಜೆ ಡಿ ಎಸ್ ಅಂತ ಹೇಳಿಬಿಟ್ಟವ್ರು ಅಷ್ಟೇ ಇದು ಬಿಟ್ಟರೆ ಹತಾಶೆ ಮನೋಭಾವ ಅವ್ರ ಹೇಳಿಕೆಯಲ್ಲಿ ಗೊತ್ತಾಗಲ್ವೇ ಯಾವ ರೀತಿ ಹತಾಶೆ ಆಗಲ್ಲ ರೀ ಒಂದು ಪ್ರೋಗ್ರಾಮ್ಗೆ ರಾತ್ರಿ 2 ಗಂಟೆ ಆದರೂ ಕೂಡ ಅಲ್ಲಿ 10,000 ಜನ ಒಬ್ಬ ಎಕ್ಸ್ ಸಿ ಎಮ್ಗೆ ಅದೇನು ಈಗಿರೋ ಹಾಲಿ ಮುಖ್ಯಮಂತ್ರಿಗಳೆಲ್ಲ ಎಕ್ಸ್ ಸಿ ಎಮ್ ಸೇರ್ತಾರೆ ಅಂದರೆ ಯಾವ ವಿರೋಧ ಪಕ್ಷದಂತಾನೆ ಮಲಗಕ್ಕೆ ನಿದ್ದೆ ಬರ್ತದಾ ಸಾಧ್ಯ ಆಗಲ್ಲ ಸೊ ಹತಾಶೆ ಮನೋಭಾವ ಇನ್ನೂ ಒಂದೇ ಡೈಲಾಗ್ ಅಲ್ಲ ಇನ್ನೂ ಹೊಡಿತಾ ಇರ್ತಾರೆ ನಾವೇನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಕೆಲವೊಂದು ಕಡೆ ಸರ್ ಈಗ ಗ್ರಾಮಾಂತರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ರಾಜಕೀಯ ಆಗ್ತಾ ಇದೆ ಎಲ್ಲ ಒಂದು ಕಡೆ ಬಿಜೆಪಿನವರು ಜೆಡಿಎಸ್ಗೆ ಬರ್ತಾರೆ ಅಂದರೆ ಭಾಳ ಒಂದು ದೊಡ್ಡ ಆಶ್ಚರ್ಯ ಇದೆ ಅದರಲ್ಲೂ ಕೂಡ ಲಿಂಗಾಯತ ಸಮುದಾಯದಾಗ ಅನ್ನೋರು ಲೇಪಾಕ್ಷಿ ಅವರು ಬಂದಿದ್ದಾರೆ ಇದು ಒಂದು ಎಷ್ಟು ಮಟ್ಟಿಗೆ ಯಶಸ್ವಿ ಇಲ್ಲ ಇಲ್ಲಿ ಕೇವಲ ಲಿಂಗಾಯತ ಸಮುದಾಯನೇ ಅಂತಲ್ಲ ಈಗ ನನಗಿರೋ ಮಾಹಿತಿ ಕೆಲವರೇನೋ ಅಲ್ಲಿ ನಮ್ಮಲ್ಲೂ ಕೆಲವರು ಸಣ್ಣ ಪುಟ್ಟ ಸಮಾಧಾನರು ಒಂದು ಇಬ್ಬರು ಮೂರು ಜನ ಏನೋ ಅವರು ಹೋಗ್ತಾರೆ ಅಂತ ಮಾಹಿತಿ ಕೆಲವು ನನಗೂ ಇದೆ ಬಟ್ ಇಲ್ಲಿ ಬರೋ ಸುಮಾರು ಜನ ಇದ್ದಾರೆ ನಾವು ವೇಟಿಂಗ್ ದೊಡ್ಡ ಮಟ್ಟಕ್ಕೆ ಗೊತ್ತಿರೋ ಪ್ರಕಾರ ಸ್ಥಾವರ ಜನ ಸೇರ್ಪಡೆ ಆಗ್ತಾರೆ ಬಿಜೆಪಿಯಿಂದ ನಮ್ಮ ಪಾರ್ಟಿಗೆ ಈಗಿನ್ನೂ ಶುರು ಮಾಡಿಲ್ಲ ಸಂಕ್ರಾಂತಿ ಹಬ್ಬ ಕಾಯ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬ ಆದ ನಂತರ ನಮ್ಮ ತಾಲೂಕಿನಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ನಮ್ಮ ಜೆ ಡಿ ಎಸ್ ಸೇರ್ಪಡೆ ಆಗ್ತಾರೆ ಕಾದ್ ನೋಡಿ ಈಗ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಈಗ ಅವರ ಹತಾಶೆ ನುಡಿಗಳು ಯಾರನ್ನಾಗಲಿ ಲೀಡ್ರು ನೋಡಿ ನನ್ನ ಲೀಡ್ರು ಈಗ ನಾನು ಎಮ್ ಎಲ್ ಎ ಆದ ತಕ್ಷಣ ಯಾರನ್ನೂ ಕೂಡ ಪಬ್ಲಿಕ್ಕಲ್ಲಿ ಹೆಂಗೆ ಅಂತ ಮಾತಾಡಬಾರ್ದು ಹೆಣ್ಮಗಳಿಗೆ ಗೌರವ ಕೊಡಬೇಕು ಮತ್ತು ಜನಗಳಿಗೆ ಗೌರವ ಕೊಡಬೇಕು ಓಟ್ ಹಾಕಿರೋಂಥ ಮತದಾರ ದೇವರುಗಳಿಗೆ ಗೌರವ ಕೊಡಬೇಕು ಅದು ಬಿಟ್ಬಿಟ್ಟು ಮಾತಿತ್ತರು ಏಕವಚನ ಮಾತಿತ್ತರು ಏಕವಚನ ಜನ ಬೇಸತ್ತು ಬಿಟ್ಟವ್ರು ಆ ಒಂದು ಮಾತಿನ ಶೈಲಿಗೆ ಜನ ಬೇಸತ್ತು ಅವರ ಕಾರ್ಯಕರ್ತರ ಏ ನಾ ನಿಮ್ಮ ಎಲ್ಲ ಒಂದು ಕಡೆ ಅಂತ ಹೆಣ್ಮಗಳಿಂದ ಬಿಡೋಲ್ಲ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ ಅಂತ ನಮ್ಮನ್ನು ಬಿಡ್ತಾರಾ ಅನ್ನೋ ಪ್ರಶ್ನೆ ಅವ್ರ ಪಾರ್ಟಿಲಿ ಆಗೈತೆ ಸೊ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಆ ಪಕ್ಷದಿಂದ ಸೇರ್ಪಡೆ ಆಗಲಿಕ್ಕೆ ಅಂದರೆ ಸೇರ್ಪಡೆ ಪರ್ವ ಬಿಜೆಪಿಯಿಂದ ಜೆ ಡಿ ಎಸ್ಗೆ ಜನವರಿ 15 ನಂತರ ಸಾವಿರಾರು ಸೇರ್ಪಡೆ ಆಗ್ತಾರೆ ನಮ್ಮ ತಾಲೂಕು ಅವರ ಒಂದು ನಡವಳಿಕೆ ಯಾರು ಇವತ್ತು ಮಾಜಿ ಶಾಸಕರ ನಡವಳಿಕೆ ಇದೆಯಲ್ಲ ಆ ನಡವಳಿಕೆಗೆ ಬೇಸತ್ತು ಇವತ್ತು ನಮ್ಮ ಪಾರ್ಟಿ ಸೇರ್ಪಡೆ ಆಗ್ತವ್ರೆ ಒಂದು ಕಡೆ ಕೊಲೆ ಸುಫಾರಿ ಕೊಡಿಸ್ತಾರೆ ಮತ್ತೊಂದು ಕಡೆ ನೆಲಮಂಗಲ ರೌಡಿಗಳನ್ನು ಗ್ರಾಮಾಂತರಕ್ಕೆ ತಂದಿದ್ದಾರೆ ಗೌರಿಶಂಕರ್ ಅವರು ಈ ರೀತಿಯಾಗಿ ನಮ್ಮಲ್ಲಿ ರೌಡಿಸಂ ಮಾಡ್ತಿದ್ದಾರೆ ಅಂತ ಅರ್ಥ ಈಗ
ಮಂಚದ ಹಿಟ್ ಅಂಡ್ ರನ್ ಪದ್ಧತಿ ಅಲ್ವೇ ಯಾವ ತಾನೇ ಆರೋಪ ಪ್ರಮಾಣ ಅವರಿಗೆ ಯಾವುದು ಆಗಿಲ್ಲವಲ್ಲ ಸುಮ್ಮನೆ ಕಾಮನ್ ಆಗಿ ಕೈಲು ಈ ಚುನಾ ಇದು ಏನೋ ನಿಮ್ಮದು ಲೋಗ ಸಿಕ್ಬಿಟ್ರೆ ಸಾಕು ಬರೀ ಬೇಡ ಕದೆ ಮಂಚಿನ ಕೆಲಸ ಗೊತ್ತಿದೆ ನಮಗೆ ಅದಲ್ಲ ಬರೀ ಸುಳ್ಳಾಡೋದು ಅವ್ರ ಪ್ರವೃತ್ತಿ ಅವರ ಹೆಸರೇ ಆಕ್ಚುಲಿ ಎಲ್ಲ ಒಂದು ಕಡೆ ಜನ ಇಟ್ಟಿರೋದು ಜನ ಹೋದು ಒಂದು ಬಿರ್ತ್ಕೊಟ್ಟ ನಮ್ಮ ತಾಲೂಕಲ್ಲಿ ಸುಳ್ಳೇಶ್ವರ ಅಂತ ಸುಳ್ಳೇಶ್ವರ ಮುಗಿದೋಯ್ತಲ್ಲ ಹೇಳೋದಲ್ಲಿ ಸುಳ್ಳೆ ಸೊ ಅದಕ್ಕೋಸ್ಕರ ಅಷ್ಟೇ ಅವ್ರ ಹೇಳಿಕೆಗಳಿಗೆ ಅಷ್ಟೊಂದು ಮಹತ್ವ ಕೊಡೋ ಅಂತ ಅವಶ್ಯಕತೆ ಇಲ್ಲ ಸೊ ಈ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ನಾವು ರೆಡಿ ಇದ್ದೀವಿ ಚುನಾವಣೆ ಯಾವಾಗ ಡಿಕ್ಲೇರ್ ಆದ್ರೂ ಕೂಡ ಚುನಾವಣೆ ಪ್ರಶ್ನೆ ರೆಡಿ ಇದ್ದೀವಿ ನಮ್ಮ ಪಕ್ಷ ರೆಡಿ ಇದೆ ಈಗಾಗಲೇ ಪಂಚರತ್ನ ಕಾರ್ಯಕ್ರಮ ಅತ್ಯಂತ ಅಭೂತಪೂರ್ವದ ಯಶಸ್ಸನ್ನು ನಾವು ಕಂಡಿದ್ದೇವೆ ಅದೇ ಗುಂಗಲ್ಲಿ ಇವತ್ತು ಕೂಡ ಜನ ಇದ್ದಾರೆ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿ ಕೆಲಸ ಮಾಡೋಕ್ಕೆ ತಯಾರವರೆ ಕನಿಷ್ಠ ಪಕ್ಷ ಅತಿ ಹೆಚ್ಚು ಲೀಡರ್ ಗೆಲ್ಲಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ದೀವಿ ಸೊ ಅವರು ಹತಾಶೆ ಮನೋಭಾವದಲ್ಲಿ ಮಾತಾಡ್ತಾರೆ ಭಾಳ ಹತಾಶರಾಗಿರ್ತಕ್ಕಂಥದ್ದು ಅವ್ರ ಹೇಳಿಕೆಯಲ್ಲಿ ಗಮನಿಸ್ತಾ ಇದ್ದೀವಿ ಈಗ ನಮ್ಮ ಕಾರ್ಯಕರ್ತರನ್ನ ನನ್ನ ಬಗ್ಗೆ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಪಾಪ ಅವ್ರ ಅವರ ಲೀಡ್ರೇ ಸರಿಯಿಲ್ಲ ಇವತ್ತೇನು ಮಾಜಿ ಶಾಸಕರು ಬಯಲು ಬರುವಂಥ ಮಾತುಗಳೇ ಸರಿಯಿಲ್ಲ ರೌಡಿಸಮ್ ಎಲ್ಲಿದೆ ಅಂತ ಅವ್ರ ನಾಲ್ಗೆಲಿದೆ ಅವ್ರ ಸೋಲು ಅವ್ರ ನಾಲ್ಗೆನೇ ನಾನು ಗೆಲ್ಲಕ್ಕೆ ಅವ್ರ ನಾಲ್ಗೆನೇ ಕಾರಣ ಇವತ್ತು ಒಂದು ಈಗ ಗೋವಿಂದರಾಜು ವಿಚಾರವಾಗಿ ನೀವು ಮತ್ತೆ ಕುಮಾರಸ್ವಾಮಿಯವರು ಮನಸ್ತಾಪ ಮಾಡ್ಕೊಂಡಿದ್ರು ಅಟಿಕಾ ಬಾಬು ಅವ್ರನ್ನ ಸ್ನೇಹಿತರನ್ನು ಕರ್ಕೊಂಬಂದು ನೀವು ಟಿಕೆಟ್ ಕೊಡಿಸ್ಬೇಕು ಅಂತ ಭಾಳ ಪ್ರಯತ್ನ ಪಡಿದ್ರೆ ಈಗ ವಿಫಲ ಆಯಿತು ಈಗೇನು ಇಲ್ಲ ಹೋಗಿ ನಾವು ಮೊದಲೇ ಕುಮಾರನನ್ನು ಭೇಟಿ ಮಾಡಿ ಬಾಬುನ ಕರ್ಕೊಂಡೋಗಿ ಭೇಟಿ ಮಾಡಿ ಮಾತಾಡಿದ್ದು ಸತ್ಯನೇ ಕುಮಾರನಂತ ಹೋಗಿ ಮಾತಾಡಿ ಹಿಂಗಿದೆ ಅಣ್ಣ ಅವಕಾಶ ಮಾಡಿಕೊಡಿ ಅಂತ ಅಂದ್ವಿ ಆಯ್ತು ಸಂಘಟನೆ ಮಾಡಿಕೊಡಿ ಅಂತ ಅವ್ರು ಕೂಡ ಹೇಳಿದ್ರು ಫಸ್ಟು ತದನಂತರ ಅದೇನು ರಿಪೋರ್ಟ್ ತೊಗೊಂಡ್ರು ಅವ್ರೇನಾಗ್ತದೆ ತಿಂಗಳು ತಿಂಗಳಿಗೆ ಒಂದು ರಿಪೋರ್ಟ್ ತಗೋತಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋತಾರೆ ಸಮೀಕ್ಷೆ ಮಾಡ್ತಾವ್ರೆ ಎಲ್ಲ ಕಡೆಯೂ ಕೂಡ ಆ ರಿಪೋರ್ಟ್ ಮೇಲೆ ಯಾರು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡಿ ಕೊನೆಗೆ ಅವ್ರು ಏನಂದರು ಅವ್ರಿಗೆ ಯಾವ ರಿಪೋರ್ಟ್ ಅದು ಆದಮೇಲೆ ಗೋವಿಂದರಾಜು ಅಂತ ಘೋಷಣೆ ಮಾಡಿದ್ರು ಈಗ ಕರ್ಕೊಂಡೋಗಿ ಕೇಳಿದ್ವಿ ಕೇಳೋದು ಈಗ ಹ್ಯಾಸ್ಪೆಂಟ್ ಯಾರು ಬೇಕಾಗ್ಬೋದು ಕೊಡೋದು ಬಿಡೋದು ಹೈಕಮಾಂಡ್ ವಿಚಾರ ಅಲ್ವಾ ಹೈಕಮಾಂಡ್ ಏನು ಹೇಳ್ತಾರೆ ಕೊನೆ ಅಂತ ಹೈಕಮಾಂಡ್ ಏನು ಡಿಸಿಷನ್ ತಂದ್ರೆ ನಾವು ಬದ್ಧರಾಗಿರ್ಬೇಕಷ್ಟೇ ಸೊ ಅವ್ರು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಸೊ ಈ ನಿಟ್ಟಿನಲ್ಲಿ ಹೈಕಮಾಂಡ್ ತಗೊಂಡಿರೋಂಥ ಡಿಸಿಷನ್ ನಾವೆಲ್ಲರೂ ಬದ್ಧ ಒಂದು ತುಮಕೂರು ಗ್ರಾಮಾಂತರಕ್ಕೆ ಶಾಸಕರಲ್ಲ ನೀವು ತುಮಕೂರು ನಗರದಲ್ಲಿದೆ ಕೊರಟಗೆರೆಯಲ್ಲಿದೆ ಮಧುಗಿರಿ ಭಾಗದಲ್ಲಿ ನಿಮ್ಮದೇ ಆದಂಥ ಅಭಿಮಾನಿಗಳಿದೆ ನಿಮ್ಮದೇ ಆದಂಥ ಕಾರ್ಯಕರ್ತರುಗಳಿದೆ ಅದು ತುಮಕೂರು ನಗರದಲ್ಲಿ ಗೋವಿಂದ ರಾಜವನ್ನ ಪ್ರಾಮಾಣಿಕವಾಗಿ ಗೆಲ್ಲಿಸೋ ಪ್ರಯತ್ನ ಆಗುತ್ತಾ ಅಲ್ಲ ತುಮಕೂರು ನಗರ ಒಂದೇ ಅಂತಲ್ಲ ಮಧುಗಿರಿ ತಗೊಳ್ಳಿ ಪಾವಗಡ ತಗೊಳ್ಳಿ ಈಗ ನಮ್ಮದೇ ಆದಂಥ ಕಮ್ಯುನಿಕೇಷನ್ ದೊಡ್ಡಬಳ್ಳಾಪುರ ತಗೊಳ್ಳಿ ನೆಲಮಂಗಲ ತಗೊಳ್ಳಿ ಏನು ನಮ್ಮದೇ ಆದಂಥ ನಮ್ಮ ಕುಟುಂಬಕ್ಕೆ ಶಿರ ಆಗಲಿ ನಮ್ಮ ಕುಟುಂಬಕ್ಕೆ ಎಲ್ಲಿ ನಮ್ಮದೇ ಆದಂಥ ಶಕ್ತಿ ಇದೆಯೋ ಎಲ್ಲನೂ ಕೂಡ ದಾರಿ ಹರಿಯುವಂಥ ಕೆಲಸವನ್ನು ಪಕ್ಷಕ್ಕೋಸ್ಕರ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಒಂದು ಕ್ಷೇತ್ರ ಅಂತಲ್ಲ ನಮ್ಮ ಶಕ್ತಿ ನಾವು ಎಲ್ಲೆಲ್ಲಿ ನಮ್ಮ ಅವಶ್ಯಕತೆ ಇದೆ ಅಂತ ಹೇಳ್ತಾರೋ ಅಲ್ಲೋಗಿ ನಾವು ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅಲ್ಲ ತುಮಕೂರು ನಗರದಲ್ಲಿ ಕೆಲವು ಕಾರ್ಪೊರೇಟರ್ಗಳು ಕೆಲವರು ಬೆಳಿ ಲೋಕೇಶಿಂದ ಹಿಡಿದು ಎಲ್ಲರೂ ಕೂಡ ಗೌರಿಶಂಕರ್ ಅವರ ಮಾತನ್ನು ಕೇಳ್ತಾರೆ ಗೌರಿಶಂಕರ್ ಏನಾದರೂ ಗೋವಿಂದರಾಜ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರ ಅಂತ ಅಲ್ಲ ಹೈಕಮಾಂಡ್ ಡಿಸಿಷನ್ ತಗೊಂಡ್ಮೇಲೆ ಹೇಳಲೇಬೇಕಲ್ಲ ನೀವು ಪ್ರಮುಖರಾಗ್ತೀರಾ ಸರ್ ಅಲ್ಲ ಒಂದು ನಿಮಿಷ ಪ್ರಶ್ನೆ ಬೇರೆ ಹೈಕಮಾಂಡು ಒಂದ್ಸರಿ ಘೋಷಣೆ ಮಾಡಿದ್ಮೇಲೆ ಅದು ವಿರುದ್ಧ ಯಾರು ಹೋಗಲ್ಲ ನಾನಾಗಲಿ ಹೋಗಲ್ಲ ನಮ್ಮ ಕಾರ್ಯಕರ್ತ ಯಾರು ಕೂಡ ಹೋಗಲ್ಲ ಸೊ ಎಲ್ಲರೂ ಕೂಡ ಅಧಿಕೃತವಾದಂಥ ಅಭ್ಯರ್ಥಿಗೆ ಏನು ಘೋಷಣೆ ಮಾಡೋ ಅವ್ರ ಪರ ನಾವು ಕೆಲಸ ಮಾಡ್ತೀವಿ ಅಷ್ಟೇ ನನ್ನ ಗೆಲುವಿಗೆ ಸುರೇಶ್ ಗೌಡರ ಹೇಳಿಕೆಯ ಕಾರಣ ಆಗುತ್ತೆ ಅನ್ನುವಂಥದ್ದು ಗೌರಿಶಂಕರ್ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೈತನ್ ಜೊತೆ ಗಜೇಂದ್ರ ಮೋಕ್ ಟಿವಿ ತುಮಕೂರು